నవ దినగల భక్తిమాలె. ఈ లోకకే కరుణామయ ప్రభు యేసువిన హృదయద ముఖాంతర తీవ్ర కరుణ లభిసలి. ఈ నవీన దినగల భక్తిమాలయను యావాగలూ జపించబోదు. ಆದರೆ ಪವಿತ್ರ ಶುಕ್ರವಾರದಿಂದ ಪಾಸ್ಕ ಹಬ್ಬದ ಮುಂದಿನ ಭಾನುವಾರ ಅಂದರೆ ದೈವಕರುಣೆಯ ಭಾನುವಾರದವರೆಗೆ ಪ್ರಾರ್ಥಿಸಿದರೆ ಅತಿ ಫಲದಾಯಕ. ದಿನ ಒಂದು. ಯೇಸು ಸ್ವಾಮಿ ಹೀಗೆಂದು ನುಡಿದ್ದಾರೆ, ಇಂದು ಎಲ್ಲ ಮಾನವ ಜನಾಂಗವನ್ನು ವಿಶೇಷವಾಗಿ ಎಲ್ಲ ಪಾಪಿಗಳನ್ನು ಕರೆತಂದು ನನ್ನ ಕರುಣೆಯ ಸಾಗರದಲ್ಲಿ ಮೀಸು. ಹೀಗೆ ಮಾಡಿದರೆ ಪಾಪಿಷ್ಠರ ನಾಶದಿಂದ ನಾನು ಅನುಭವಿಸುವ ನೋವಿಗೆ ನೀನು ಸಾಂತ್ವನ ನೀಡಿದಂತಾಗುತ್ತದೆ. ಸರ್ವಶಕ್ತ ದೇವರು ಮಾನವ ಲೋಕದ ಮೇಲೆ ಕರುಣೆಯನ್ನು ವಿಶೇಷವಾಗಿ ಪಾಪಿಗಳ ಮೇಲೆ ಮರುಕ ತೋರಲೆಂದು ಪ್ರಾರ್ಥಿಸೋಣ. ಕರುಣಾಮಯಿ ಪ್ರಭು ಯೇಸು, ಅನುಕಂಪ ನಿಮ್ಮ ವಿಶೇಷ ಗುಣಲಕ್ಷಣ. ನೀವು ನಮ್ಮನ್ನು ಕ್ಷಮಿಸುತ್ತೀರಿ, ನಾವು ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಲಕ್ಷಿಸಿರಿ. ಸರ್ವ ಉಳಿತಿನ ಮತ್ತು ಅನುಕಂಪದ ಕೇಂದ್ರವಾದ ನಿಮ್ಮ ಹೃದಯದಲ್ಲಿ ನಮ್ಮನ್ನು ಸ್ವೀಕರಿಸಿರಿ. ಯಾರು ನಿಮ್ಮ ಪ್ರೀತಿಯಿಂದ ದೂರವಾಗದಂತೆ ನಮ್ಮನ್ನು ಕಾಪಾಡಿರಿ. ಪಿತಾ ಮತ್ತು ಪವಿತ್ರಾತ್ಮರ ಅಸಾಮಾನ್ಯ ಐಕ್ಯದಲ್ಲಿರುವ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾವು ಪೂಜಿತವಾಗಲಿ. ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಹಣದಿಂದ ಆಹಾರವನ್ನು ತಿನ್ನುವಿಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರ್ಯಾದ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾನೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮದರದ ಅಪ್ಪವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇಲೆ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಹೇಗಂತ. ಅನಾದಿ ಅನಂತ ದೇವರೇ, ಮಾನವ ಜನಾಂಗವನ್ನು ಕರುಣಾದೃಷ್ಟಿಯಿಂದ ವೀಕ್ಷಿಸಿರಿ. ವಿಶೇಷವಾಗಿ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಅನುಕಂಪ ಭರಿತ ಹೃದಯದಲ್ಲಿ ನಂಬಿಕೆ ಇಟ್ಟಿರುವ ಬಹಳ ಪಾಪಿಗಳನ್ನು ಕರುಣೆಯಿಂದ ಪರಿಪಾಲಿಸಿರಿ. ಪ್ರಭು ಯೇಸುವಿನ ಕಠಿಣ ಯಾತನೆಯ ಫಲವಾಗಿ ದಯ ತೋರಿರಿ. ನಾವು ನಿಮ್ಮ ಅಪಾರ ಶಕ್ತಿಯನ್ನು ಉಪಯೋಗಾಂತರಕ್ಕೂ ಹಾಡುವಂತಾಗಲಿ. ಪರಮತಂದೆ ಯೇಸುವಿನದೇ ದಾರುಣವಾದ ಸುಲಭ ಯಾತನೆ ಮತ್ತು ಮರಣದ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೂ ಇಡೀ ಭೂಲೋಕದ ಮೇಲೂ ಕರುಣೆ ತೋರಿರಿ. ಆಮೇನ್. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.